ಹಲೋ ಸ್ನೇಹಿತರೆ ಇಂದಿನಿಂದ ನಾವು ಪ್ರಾಣಾಯಾಮ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ವಿವಿಧ ರೀತಿಯ ಪ್ರಾಣಾಯಾಮಗಳ ಬಗ್ಗೆ ತಿಳಿಸಿಕೊಡುತ್ತಾ ಹೋಗುತ್ತೇನೆ ಮೊದಲಿಗೆ ಪ್ರಾಣಾಯಾಮ ಎಂದರೇನು ತಿಳಿದುಕೊಳ್ಳೋಣ ಪ್ರಾಣಾಯಾಮವು ಅಷ್ಟಾಂಗ ಯೋಗದಲ್ಲಿ ನಾಲ್ಕನೆಯದು ಪ್ರಾಣ ಎಂದರೆ ಉಸಿರು ಜೀವ ಶಕ್ತಿ ಗಾಳಿ ಶ್ವಾಸ ಮತ್ತು ಕಂಪನ ಎನ್ನುತ್ತಾರೆ ಅಥವಾ ಪರಮಾತ್ಮನ ದಿವ್ಯ ಚೈತನ್ಯವೆಂದು ಅರ್ಥ ಆಯಾಮ ಎಂದರೆ ನಿಯಂತ್ರಣಗೊಳಿಸುವುದು ಎಂದು ಅಥವಾ ಇನ್ನೊಂದು ರೀತಿ ಹೇಳುವುದಾದರೆ ಮಾಡಿದರೆ ಪ್ರಾಣಾಯಾಮ ಹತ್ತಿರ ಬರಲಾರ ಪ್ರಾಣ ಕದಿಯುವ ಯಮ ಪ್ರಾಣ ಉಳಿಸಿಕೊಳ್ಳಲೊಂದು ಹೊಸ ಆಯಾಮ ಇದುವೇ ಪ್ರಾಣಾಯಾಮ ಉಸಿರನ್ನು ನಿಡಿದಾಗಿಸಿಕೊಳ್ಳುವುದು ಎಳೆದು ಹಿಗ್ಗಿಸುವುದು ಹಾಗೂ ಸಂಯಮಕ್ಕೆ ತರುವುದು ಅಂದರೆ ಒಂದು ರೀತಿಯ ನಿಯಂತ್ರಣಕ್ಕೆ ತರುವುದೇ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಉಸಿರನ್ನು ನಿಧಾನವಾಗಿ ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಕು ಮತ್ತು ಬಿಡಬೇಕು ಇದರಲ್ಲಿ ನಾಲ್ಕು ಹಂತಗಳಿವೆ ಮೊದಲನೆಯದು ಪೂರಕ ಪೂರಕ ಎಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಅರ್ಥ ರೇಚಕ ರೇಚಕ ಅಂದರೆ ಉಸಿರನ್ನು ಹೊರಗೆ ಬಿಡುವುದು ಎಂದು ಕುಂಭಕ ಅಂದರೆ ಆಂತರಿಕ ಕುಂಭಕ ಉಸಿರಾಟ ತೆಗೆದುಕೊಂಡು ಒಳಗೆ ಹಿಡಿದಿಟ್ಟುಕೊಳ್ಳುವುದು ಇದರಿಂದ ನಮಗೆ ಮೆಮೊರಿ ಪವರ್ ಹೆಚ್ಚುತ್ತದೆ ಇನ್ನೊಂದು ಶೂನ್ಯಕ ಅಂದರೆ ಬಾಹ್ಯ ಕುಂಭಕ ಅಂದರೆ ಉಸಿರು ಸಂಪೂರ್ಣ ಹೊರಹಾಕಿ ಖಾಲಿ ಇರುವುದು ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಯಾವುದೇ ಪ್ರಾಣಾಯಾಮವನ್ನು ರೇಚಕದಿಂದ ಪ್ರಾರಂಭಿಸಿ ನಿಧಾನವಾಗಿ ಉಸಿರಾಡುವುದರಿಂದ ಆಯಸ್ಸು ಹೆಚ್ಚುತ್ತದೆ ಸಂಪೂರ್ಣವಾಗಿ ಉಸಿರಾಡುವುದರಿಂದ ಬಾಡಿ ಮತ್ತು ಮೈಂಡ್ನಲ್ಲಿ ಹೊಂದಾಣಿಕೆ ಇರುತ್ತದೆ ಪ್ರಾಣದ ಹತೋಟಿಯ ಮೂಲಕ ಮನಸ್ಸಿನ ಹತೋಟಿಯನ್ನು ತಂದುಕೊಳ್ಳಬಹುದು ಪ್ರಾಣವನ್ನು ಭ್ರಹ್ಮ ಎನ್ನುತ್ತಾರೆ ಪ್ರಾಣ ಶರೀರದ ಕಣಕಣದಲ್ಲಿದೆ ಶರೀರದ ಕರ್ಮೇಂದ್ರಿಯಗಳು ವಿಶ್ರಮಿಸುತ್ತವೆ ನಿದ್ರಿಸುತ್ತವೆ ಆದರೆ ಪ್ರಾಣಶಕ್ತಿಯು ಎಂದಿಗೂ ನಿದ್ರಿಸುವುದಿಲ್ಲ ಮತ್ತು ವಿಶ್ರಮಿಸುವುದೂ ಇಲ್ಲ ಹಗಲು ರಾತ್ರಿ ನಿರಂತರವಾಗಿ ಕೆಲಸ ಮಾಡುತ್ತಾ ದೇಹದಲ್ಲಿ ಸಂಚರಿಸುತ್ತಾ ಇರುತ್ತದೆ ಆಹಾರವಿಲ್ಲದೆ ವ್ಯಕ್ತಿಯು ದಿನ ಅಥವಾ ತಿಂಗಳುಗಳವರೆಗೂ ಜೀವಿಸಬಹುದು ಆದರೆ ಪ್ರಾಣವಿಲ್ಲದೆ ಕ್ಷಣಕ್ಕೂ ಜೀವಂತವಾಗಿರಲು ಸಾಧ್ಯವಿಲ್ಲ ನಮ್ಮ ದೇಹದ ಎಲ್ಲ ಗ್ರಂಥಿಗಳು ಹೃದಯ ಶ್ವಾಸಕೋಶ ಮಸ್ತಿಷ್ಕ ಮೇರುದಂಡ ಕಣ್ಣುಗಳ ದರ್ಶನ ಶಕ್ತಿ ಕಿವಿಗಳ ಶ್ರವಣ ಶಕ್ತಿ ನಾಸಿಕದ ಘ್ರಾಣ ಶಕ್ತಿ ವಾಣಿಶಕ್ತಿ ಮುಖದಲ್ಲಿ ಓಜಸ್ಸು ತೇಜಸ್ಸು ಜ್ಞಾಪಕ ಶಕ್ತಿ ಪಚನಶಕ್ತಿ ಎಲ್ಲಕ್ಕೂ ಪ್ರಾಣಶಕ್ತಿಯೇ ಆಧಾರ ಆದ್ದರಿಂದ ನಾವು ಪ್ರಾಣಾಯಾಮವನ್ನು ಮಾಡಬೇಕು ಮುಂದೆ ಪ್ರಾಣಾಯಾಮದಲ್ಲಿ ಎಷ್ಟು ಪ್ರಾಣಗಳಿವೆ ಅಂದರೆ ಪ್ರಾಣದಲ್ಲಿ ಪಂಚಪ್ರಾಣಗಳಿವೆ ಮತ್ತು ಅದರಲ್ಲಿ ಉಪಪ್ರಾಣಗಳು ಇದ್ದಾವೆ ಮತ್ತು ದೇಹದಲ್ಲಿರುವ ಪಂಚಕೋಶಗಳು ಇವುಗಳ ಬಗ್ಗೆ ಎಲ್ಲ ತಿಳಿದುಕೊಳ್ಳೋಣ ಇದೇ ರೀತಿಯ ವಿವಿಧ ವಿಶಿಷ್ಟ ಮುದ್ರೆಗಳು ಯೋಗ ಪ್ರಾಣಾಯಾಮ ಇವುಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ